ಹಾಯ್ ಎವ್ರಿಯನ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇನ್ಮುಂದೆ ಇದಕ್ಕಿಂತ ಹೆಚ್ಚಿನ ಹಣ ನೀವು ಮನೆಯಲ್ಲಿ ಇಡುವಂತಿಲ್ಲ, ಹೊಸ ರೂಲ್ಸ್ ಬಂದಿದೆ ಅದನ್ನು ತಿಳಿಸ್ಕೊಡ್ತೀವಿ, ಬನ್ನಿ ನೋಡೋಣ. ನಿಮಗೆ ಗೊತ್ತಿರೋ ಆರ್ ಬಿ ಐನ ಹೊಸ ರೂಲ್ಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಎಷ್ಟು ಅಮೌಂಟನ್ನು ಇಳಿಸ್ಕೊಡ್ಬೋದು ಅಂದರೆ ಎಷ್ಟು ಅಮೌಂಟನ್ನು ಮನೇಲಿ ಇಟ್ಕೋಬೋದು ಅಂತ ಸಾಕಷ್ಟು ಜನಕ್ಕೆ ಡೌಟ್ ಇರ್ತದೆ. ಇಲ್ಲ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಬ್ಯಾಂಕಲ್ಲಿ ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮಾಡ್ತೀರಾ, ಅಲ್ಲೂ ಕೂಡ ನಿಮಗೆ ವಿಧಿ ಅಂದರೆ ನಿಮಗೆ ಇಷ್ಟು ಮಿತಿ ಇಷ್ಟು ಲಿಮಿಟ್ ಅಂತ ಇರ್ತದೆ. ಅದೇ ರೀತಿ ನೀವು ಮನೆಯಲ್ಲೂ ಕೂಡ ಹಣ ಇಟ್ಕೊಂಡ್ರೆ ಅದು ಕೂಡ ಇನ್ಕಮ್ ಟ್ಯಾಕ್ಸ್ ಅವರು ಇದೇ ರೀತಿ ಲಿಮಿಟೇಷನ್ ಕೂಡ ಕೊಟ್ಟಿದ್ದಾರೆ. ಇಂದಿಷ್ಟೇ ಹಣ ಇರಬೇಕು ಅಂತ ಹೇಳಿ ನೀವು ಹೆಚ್ಚು ಬಾರಿ ಅಂದರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ನೀವು ಹೆಚ್ಚು ಹಣವನ್ನು ಇಟ್ಕೊಂಡ್ರೆ ನಮಗೆ ಅದರಲ್ಲಿ ಹೆಚ್ಚುವರಿ ಟ್ಯಾಕ್ಸ್ ಕೂಡ ಪಾವತಿ ಮಾಡೋಕ್ಕಾಗುತ್ತೆ. ಹಾಗಾಗಿ ನಿಮಗೆ ಇಷ್ಟು ಅಮೌಂಟನ್ನು ನೀವು ಮನೇಲಿ ಇಟ್ಕೊಂಡ್ರೆ ಸೇಫ್ ಅನ್ನೋದು ನೋಡೋಣ. ಬನ್ನಿ, ಇಲ್ಲಿ ಸಾಕಷ್ಟು ಜನ ನೋಡಿ ಆನ್ಲೈನಲ್ಲಿ ಮನಿ ಟ್ರಾನ್ಸಾಕ್ಷನ್ ಕೂಡ ಮಾಡ್ತಾರೆ. ಇಲ್ಲಿ ನಗದು ಇಟ್ಕೊಳ್ಳೋದು ಪ್ರೆಸೆಂಟ್ ಸಿಚುವೇಶನಲ್ಲಿ ಭಾರಿ ಕಡಿಮೆ ಆಗಿರ್ತದೆ. ಬ್ಯಾಂಕ್ ಖಾತೆಯಲ್ಲಿ ಹಣ ನೆಟ್ಟು ಸೇಫ್ ಆಗಿರುತ್ತೆ, ಮಾತ್ರ ಆನ್ಲೈನ್ ವಹಿವಾಟು ಕೂಡ ಮಾಡ್ತಾರೆ. ಆದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಎಮರ್ಜೆನ್ಸಿ ಇದ್ದಾಗ ಕ್ಯಾಶ್ ಕೂಡ ಇಟ್ಕೊಳ್ತಾರೆ. ಹಾಗಾಗಿ ನೀವು ಮನೇಲಿ ಎಷ್ಟು ಅಮೌಂಟ್ ಇಟ್ಕೋಬೋದು, ಆದಾಯ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆದಾಯ ತೆರಿಗೆ ಇಲಾಖೆ ಏನು ನಿಗದಿ ಮಾಡಿದೆ ಏನು ಹೇಳಿದೆ ಅಂತ ನೋಡೋಣ. ಬನ್ನಿ, ಇಲ್ಲಿ ಯಾವುದೇ ರೀತಿ ನಿಮಗೆ ನಗದು ಹಣ ಇರಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿ ಮಿತಿ ಇರುವುದಿಲ್ಲ. ನೀವು ಮನೆಯಲ್ಲಿ ಎಷ್ಟು ಹಣ ಬೇಕಾದರೂ ಇಟ್ಕೊಳ್ಬೋದು ಅಂತ ಸರ್ಕಾರ ಹೇಳಿದೆ. ಅದರಲ್ಲಿ ಯಾವುದೇ ರೀತಿ ಮಿತಿ ಇಲ್ಲ, ಯಾವುದೇ ರೀತಿ ಲಿಮಿಟ್ ಇಲ್ಲ. ಎಷ್ಟು ಹಣವನ್ನು ಬೇಕಾದರೂ ನೀವು ಮನೆಯಲ್ಲಿ ಇಟ್ಕೋಬೋದು. ಆದರೆ ನೀವು ಪ್ರತಿಯೊಂದು ಅಮೌಂಟ್ಗೂ ಕೂಡ ನೀವು ಪ್ರತಿಯೊಂದು ಅಮೌಂಟು ಏನು ಇಟ್ಕೊಂಡಿರೋ ಅದಕ್ಕೆ ಪ್ರೂಫ್ ಆಗಿ ಇರಬೇಕಾಗುತ್ತೆ. ಅಂದರೆ ನಿಮಗೆ ಕಾನೂನಾತ್ಮಕವಾಗಿ ರಶೀದಿ ಹೊಂದಿರಬೇಕಾಗುತ್ತೆ. ವಿಥೌಟ್ ಪ್ರೂಫ್ ನೀವು ಯಾವುದೇ ರೀತಿ ಹಣವನ್ನು ಕೂಡ ಜಾಸ್ತಿಯಾಗಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ನಿಮ್ಮದು ಆದಾಯ ಎಷ್ಟು, ನಿಮ್ಮ ಇನ್ಕಮ್ ಎಷ್ಟು, ನಿಮ್ಮದು ಲೆವೆಲ್ ಆಫ್ ಇನ್ಕಮ್ ಎಷ್ಟು, ನಿಮ್ಮ ಎಲ್ಲಿಂದ ಇನ್ಕಮ್ ಬರುತ್ತೆ ಅದನ್ನೆಲ್ಲ ಕೂಡ ಕನ್ಸಿಡರ್ ಮಾಡ್ತಾರೆ, ವೆರಿಫಿಕೇಷನ್ ಕೂಡ ಮಾಡ್ತಾರೆ. ನೀವು ನೋಡಿರ್ಬೋದು ಐ ಟಿ ರೇಡ್ ಆದಾಗೆಲ್ಲ ಯಾಕೆ ಸಿಕ್ಬಿಡ್ತಾರೆ ಅಂದರೆ ಯಾವುದೇ ರೀತಿ ದಾಖಲೆಗಳಿಲ್ದಲೆ ಪ್ರೂಫ್ ಇಲ್ದಲೆ ಪುರಾವೆಗಳಿಲ್ದಲೆ ಹಣ ಇದ್ದರೆ ಅದು ಪುರಾವೆಯನ್ನು ತೋರಿಸ್ಬೇಕಾಗುತ್ತೆ ಪ್ರೂಫನ್ನು. ಆಗ ನಿಮಗೆ ಗೊತ್ತಾಗುತ್ತೆ ಅಂದರೆ ನ್ಯಾಯಯುತವಾಗಿ ದುಡಿದರೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇರುವುದಿಲ್ಲ. ಯಾವುದೇ ಆದರ ಇದ್ದರೂ ಯಾರು ಬಂದರೂ ನಿಮಗೆ ಏನು ಮಾಡೋಕ್ಕಾಗೋದಿಲ್ಲ. ನಿಮಗೆ ಕೇಳೋ ದಾಖಲೆಯನ್ನು ನೀವು ಕೊಟ್ಟರೆ ಸಾಕು. ಒಂದು ವೇಳೆ ನಿಮಗೆ ಕಾನೂನಾತ್ಮಕವಾಗಿ ದಾಖಲೆಗಳಿಲ್ಲ ಅಂತ ಹೇಳಿದರೆ ಅಂಥವರಿಗೆ ಮುಟ್ಕೋಲು ಹಾಕ್ಬೋದು ಮತ್ತು ದಂಡ ಕೂಡ ಹಾಕ್ಬೋದು ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಇಷ್ಟು ದಂಡ ಪಾವತಿಸಬೇಕು ಅಂದರೆ ನೀವು ದಾಖಲೆಗಳು ನಿಮ್ಮದು ದಾಖಲೆಗಳು ಅಂದರೆ ನಿಮ್ಮದು ಪ್ರೂಫ್ ಇಲ್ದಲ್ಲ ನೀವು ಹಣ ನಡ್ಕೊಂಡ್ರೆ ಎಷ್ಟು ದಂಡ ಪಾವತಿಸಬೇಕು ಅಂತ ಮಾತಾದರೆ ನಿಮ್ಮ ಬಳಿ ಹಣ ಇರೋದಕ್ಕೆ ದಾಖಲೆ ಇಲ್ದಿದ್ರೆ ನೀವು ಅದನ್ನು ಐ ಟಿ ಆರ್ ಫಿಲಿಂಗ್ ಮಾಡಬೇಕಾಗುತ್ತೆ. ಆದಾಯ ತೆರಿಗೆಗೆ ನೀವು ಹೆಚ್ಚಿನ ಟ್ಯಾಕ್ಸ್ ಫಿಲ್ ಮಾಡಬೇಕಾಗುತ್ತೆ. ಅದರಿಂದ ನಿಮಗೆ ಎಷ್ಟು ಹಣವನ್ನು ಹಿಂಪಡೆಯುತ್ತಾರೋ ಅದರಲ್ಲಿ 137% ಅಷ್ಟು ನಿಮಗೆ ನಷ್ಟ ಅಂದರೆ ಅಧಿಕವಾಗಿ ನಿಮಗೆ ದಂಡ ಹಾಕ್ತಾರೆ. 100ಕ್ಕೆ ನಿಮಗೆ ಎಕ್ಸಾಂಪಲ್ 1 ಲಕ್ಷ ಇದೆ ಅಂದರೆ 137,000 ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ನೀವು ಬ್ಯಾಂಕಲ್ಲಿ ಉಳಿತಾಯ ಆಗೋದೇ ಒಂದು ಸೇವಿಂಗ್ಸ್ ಅಕೌಂಟ್ ಇದ್ದರೆ ನೀವು ಅಲ್ಲ 1 ವರ್ಷಕ್ಕೆ ನೀವು 20 ಲ್ಯಾಕ್ಸ್ವರೆಗೂ ನೀವು ಹೆಚ್ಚಿನ ಹಣ ಹಿಂಪಡೆಯಬಹುದು. ಅದೇ ರೀತಿ ಠೇವಣಿ ಮಾಡಿದರೆ ನೀವು ಒಂದು ಸಾಲಕ್ಕೆ 50,000 ಕೂಡ ಪಡ್ಕೋಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಪ್ಯಾನ್ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗುತ್ತೆ ಇರಬೇಕಾಗುತ್ತೆ. ಬ್ಯಾಂಕಿನಲ್ಲಿ ನೀವು 2 ಕೋಟಿಗಿಂತ ಅಧಿಕ ನೀವು ಅಧಿಕ ವ್ಯವಹಾರ ಮಾಡಿದ್ರೆ ನೀವು ಅದಕ್ಕೆ TDS ಕೂಡ ಪಾವತಿ ಮಾಡಬೇಕಾಗುತ್ತೆ ನಿಮಗೆ ಗೊತ್ತಿರ್ತದೆ. ಇಲ್ಲಿ 30 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆಸ್ತಿ ಖರೀದಿ ಮತ್ತು ಮಾರಾಟ ಮಾಡಿದರೆ ಅದೇ ತನಿಖಾ ಸಂಸ್ಥೆ ಅಡಿ ನಿಮಗೆ ರೇಡಾರ್ ಅಡಿಯಲ್ಲಿ ಬರಬೇಕಾಗುತ್ತೆ. ಅದೇ ರೀತಿ ಇನ್ನು ಒಂದು ದಿನದಲ್ಲಿ ಸಂಬಂಧಿಕರು ಅಥವಾ ಸ್ನೇಹಿತರಿಂದ 2 ಲಕ್ಷ ರೂಪಾಯಿಗಿಂತ ಹೆಚ್ಚು ನಗದು ಹಣವನ್ನು ಕೂಡ ಪಡೆದುಕೊಂಡಲ್ಲಿ ಈ ಎಲ್ಲ ಮಿತಿಗಳು ನಿಮಗೆ ಎಷ್ಟು ಹಣ ಇಟ್ಕೊಂಡಿದ್ದರ ಬಗ್ಗೆ ಮಾಹಿತಿಯನ್ನು ಕೂಡ ಆದಾಯ ಅಧಿಕಾರಿಗಳು ಕೇಳ್ಬೋದು ಅಥವಾ ದಂಡ ಪಾವತಿಸಲು ತೋರಿಸಬೇಕಾದ್ರೆ ಇದನ್ನು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇಷ್ಟೆಲ್ಲ ನಿಮಗೆ ರೂಲ್ಸ್ಗಳು ಕೂಡ ಕೆಲವೊಂದು ಇರ್ತವೆ. ಇಲ್ಲಿ ಕೆಲವೊಂದು ನಿಮ್ಮದು ಎಷ್ಟು ಹಣ ಇಟ್ಕೊಂಡಿರ್ತಾರೆ ಮನೆಗೆ ಅದಕ್ಕೆ ಪುರಾವೆಗಳು ದಾಖಲೆಗಳು ಕೂಡ ಇರಬೇಕಾಗುತ್ತೆ. ನಿಮಗೆ 2 ಕೋಟಿಗಿಂತ ಹೆಚ್ಚಿನ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಪರಿಹಾರಿಗೆ ನಿಮಗೆ TDS ಕೂಡ ಬೀಳ್ತದೆ. ಪರ್ಟಿಕ್ಯುಲರ್ ಆಗಿ ನೀವು 30 ಲಕ್ಷಕ್ಕಿಂತ ಹೆಚ್ಚು ಜಮೀನನ್ನು ಕೂಡ ಪಡೆದುಕೊಂಡ್ರೆ ಅದಕ್ಕೆ ರೆಡಾರ್ ಅಂಡರ್ ಬರ್ತದೆ ನಿಮಗೆ, ಅದು ಕೂಡ ವೆರಿಫಿಕೇಷನ್ ಆಗ್ತದೆ. ನಂತರ ನೀವು ಯಾವುದೇ ರೀತಿ ತಪ್ಪು ಮಾಡಿದ್ರೆ ನಿಮಗೆ ದಂಡ ಹಾಕ್ತಾರೆ, ITR ಫೈಲಿಂಗ್ ಕೂಡ ಮಾಡ್ತಾರೆ. ನಂತರ ಅದು ಕೋರ್ಟ್ಗೆ ಹೋಗಿದ್ರೆ ಕೋರ್ಟ್ಗೆ ಹೋಗುತ್ತೆ, ಇಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಫೈನ್ ಹಾಕ್ತಾರೆ. ಇನ್ ಕೇಸ್ ನಿಮಗೆ ಅರೆಸ್ಟ್ ಮಾಡುವ ಸಾಧ್ಯತೆ ಕೂಡ ಹೆಚ್ಚಿದೆ ಅತಿಯಾಗಿ ನೀವು ಭ್ರಷ್ಟಾಚಾರ ಮಾಡಿದ್ರೆ. ಇದೇ ಕಾರಣಕ್ಕೆ ಕೆಲವೊಂದು ರಾಜಕಾರಣಿಗಳಿಗೆ ಈ ರೀತಿ ಇಶ್ಯೂಸ್ ಆಗೋದು ಸಮಸ್ಯೆ ಆಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.